ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರ್ ಮಾಡಿದ್ಯಾ? ಯಾಕೆ ಹೀಗ್ ಮಾಡಿದೆ ನೀನು? ಶಾರ್ವತಿಯವರೇ, ವಯಸ್ಸಿಗೆ ಬಂದಿರೋ ಮಕ್ಕಳ ಮೇಲೆ ಕೈ ಮಾಡೋದು ಸರಿಯಲ್ಲ. ನೋಡಿ, ಇದಕ್ಕೆಲ್ಲ ತಲೆ ಹಾಕ್ಬೇಡಿ. ನೀವು ವಯಸ್ಸಿಗೆ ಮೀರಿದ ಕೆಲ್ಸಗಳನ್ನ ಮಾಡ್ಕೊಂಡು ಬಂದಿದ್ದಾಳೆ. ಅವಳನ್ನ ಬೆಳೆಸೋದು ನನ್ನ ಜವಾಬ್ದಾರಿ. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ನೀವು ಅವಳನ್ನ ಸೇವ್ ಮಾಡಿ ಕರ್ಕೊಂಡ್ ಬಂದಿರೋದಕ್ಕೆ ಥ್ಯಾಂಕ್ಸ್. ಅದಕ್ಕೂ ಮೀರಿ ಅಧಿಕಾರನ ತೋರ್ಸಕ್ ಬರಬೇಡಿ. ಅಧಿಕಾರನ? ಛೇ, ಹಾಗೆಲ್ಲ ಯೋಚನೆ ಮಾಡಲಿಲ್ಲ ಶಾರ್ವರಿಯವರೇ. ಮಕ್ಕಳ ಮೇಲೆ ತಾಯಿಗಿಂತ ಅಧಿಕಾರ ಬೇರೆ ಯಾರಿಗಿರುತ್ತೆ ಹೇಳಿ? ಆ ಅಧಿಕಾರನ ಪ್ರೀತಿ ಮೂಲಕ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಬೇಕಾಗಿಲ್ಲ, ನನಗೆ ಏನು ಹೇಳೋದು ಬೇಕಾಗಿಲ್ಲ. ನನ್ನ ಮಗಳನ್ನ ನಾನು ಹೇಗೆ ನೋಡ್ಕೊಳ್ಬೇಕು, ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಪ್ರೀತಿಸ್ತೀನೋ ಬೈತೀನೋ ಹೊಡಿತೀನೋ ಅದು ನನಗೆ ಅವಳಿಗೆ ಬಿಟ್ಟಿರೋದು. ನೀವು ಸುಮ್ಮನಿದ್ಬಿಡಿ ಪ್ಲೀಸ್. ಓಕೆ, ಎನಫ್. ಸಾರಿ, ಕೇಳ್ತಿದ್ದೀನಲ್ಲ ಮಾಮ್. ಮಾಮ್, ನನ್ನನ್ನ ಹಾಕ್ ಕರಿಬೇಡ. ನೀನು ನನ್ನ ಮಗಳಾಗೋದಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಎಷ್ಟು ಘನತೆ ಗೌರವದಿಂದ ಬದುಕಿದ್ದೀನಿ ಅಂತದ್ರಲ್ಲಿ ನೀನು ಆ ದರಿದ್ರ ಹುಡುಗರ ಜೊತೆ ಸೇರ್ಕೊಂಡು ಈ ಮಟ್ಟಕ್ಕೆ ಇಳಿದ್ಬಿಟ್ಟಿಯ. ನಂಬಿಕೆ ಎಲ್ಲ ಸತ್ತೋಯ್ತು. ನಿನ್ನನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋದ್ಲು ಅನ್ನಿಸ್ತಿದೆ. ಸಾರಿ ಮಾಮ್, ನಾನು ನಿಜವಾಗ್ಲೂ ಅಲ್ಲಿ ಬೇಕು ಅಂತ ಹೋಗಿದ್ದಲ್ಲ. ಅವ್ರು ಪ್ಯಾಚಪ್ಪಗ್ ಅಂತ ಕರೀತಿದ್ದಾರೆ, ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಅನ್ಕೊಂಡು ಹೋದೆ. ಆದ್ರೆ ಅಲ್ಲಿ ಹೋಗಾದ್ಮೇಲೆ ಏನೇನೋ ಆಗೋಯ್ತು. ಸಾರಿ ಮಾಮ್, ಇನ್ನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಈ ಮನೆ ಹೆಸರು ಕೆಡಿಸೋ ಅಂತ ಕೆಲಸ ಮಾಡಕ್ ನನಗೂ ಇಷ್ಟ ಇಲ್ಲ. ಅದು ಸರಿ, ನಾ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ? ರಾತ್ರಿ ತುಳಸಿ ಅಮ್ಮನೇ ಡ್ರೈವ್ ಮಾಡಿಕೊಂಡು ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ವಾಟ್? ನೀವು ಡ್ರೈವ್ ಮಾಡಿದ್ರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ನಿನ್ನಿಂದ ಥ್ಯಾಂಕ್ಸ್ ಬೇಕಾಗಿಲ್ಲ ನಿಧಿ. ನಿನ್ನನ್ನು ಕಾಪಾಡಿದ್ದೀನಿ ಅಂತ ನಿಂಗೆ ಅನಿಸಿದ್ರೆ ನಾನು ನಿನ್ನಿಂದ ಒಂದು ಸಹಾಯ ಕೇಳ್ತೀನಿ. ಮಾಡ್ತೀಯಾ? ಸಹಾಯನ? ಏನು ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಈ ಮನೆಯಲ್ಲಿ ಯಾರೇ ಬೇಜಾರು ಮಾಡಿಕೊಂಡ್ರು, ಯಾರೇ ನೊಂದ್ಕೊಂಡ್ರು ಮನೆ ವಾತಾವರಣ ಹಾಳಾಗತ್ತೆ. ಮನೆ ವಾತಾವರಣ ಹಾಳಾದರೆ ನನಗೂ ಬೇಜಾರಾಗತ್ತೆ. ಅದಕ್ಕೆ ಇನ್ನು ಮುಂದೆ ಈ ರೀತಿ ಕೆಲ್ಸಗಳು ಮಾಡೋದಿಲ್ಲ ಅಂತ ನೀನು ನನಗೆ ಮಾತು ಕೊಟ್ರೆ ನನಗೆ ಸಹಾಯ ಆಗತ್ತೆ, ಖುಷಿನೂ ಆಗತ್ತೆ. ಶೋರ್. ಇನ್ಮೇಲೆ ನಿಮಗೋಸ್ಕರನಾದರೂ ನಾನು ಡೀಸೆಂಟ್ ಆಗಿರ್ತೀನಿ, ತುಂಬ ಕೇರ್ಫುಲ್ ಆಗಿರ್ತೀನಿ. ಇನ್ ಯಾವತ್ತೂ ಇಂಥ ಕೆಲಸ ಮಾಡಕ್ಕೆ ಹೋಗಲ್ಲ. ಇಟ್ಸ್ ಅ ಪ್ರಾಮಿಸ್. ಓಕೆನಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.